ಪಾಟೀಲ್ ಏನು ಆಗ್ತಾ ಇದೆ ಅಂತ ಓಕೆ ಮುರುಘಾಶ್ರೀಗಳನ್ನು ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ 5 ದಿನಗಳವರೆಗೆ ಮುರುಘಾಶ್ರೀಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಮುರುಘಾಶ್ರೀಗಳನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ 5 ದಿನಗಳವರೆಗೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕು ಅಂತ ಪೊಲೀಸರು ಕೂಡ ಕೇಳಿಕೊಂಡಿದ್ರು ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣವನ್ನು ನಾವು ಗಮನಿಸಿದಾಗ ಶ್ರೀಗಳ ತನಿಖೆ ಏನಿದೆ ಅದನ್ನ ಪೊಲೀಸರು ಮಾಡಿರಲಿಲ್ಲ ಅವರ ತನಿಖೆಯನ್ನ ಅವರ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡಿರಲಿಲ್ಲ ಹೀಗಾಗಿ ಈಗ ಪೊಲೀಸರಿಗೆ ಆ ಅವಕಾಶ ಕೊಟ್ಟಿದೆ ಕೋರ್ಟ್ ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ಅನ್ನ ಮೆಡಿಕಲ್ ರಿಪೋರ್ಟ್ ಗಳನ್ನ ಏನು ಸಲ್ಲಿಕೆ ಮಾಡಲಾಗಿತ್ತು ಅವರಿಗೆ ಎದೆ ನೋವಿದೆ ಅವರಿಗೆ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಈ ಆದೇಶ ಹೊರಗೆ ಬಿದ್ದಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಹೆಲ್ತ್ ಅಲ್ಲಿ ಸಮಸ್ಯೆ ಇಲ್ಲ ಅವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬಹುದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ನ್ಯಾಯಾಧೀಶರು ಕೂಡ ಕೇಳಿದ್ರು ಯಾವ ಹಾಸ್ಪಿಟಲ್ ನಲ್ಲಿ ಅವರನ್ನ ಅಡ್ಮಿಟ್ ಮಾಡಿದ್ರಾ ಏನು ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಆ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿ ಅಂತ ಕೂಡ ಹೇಳಿತ್ತು ಈಗ ओके बगे मत्तष्टु माहितियन्न कोड्ता होग्तारे प्रतिनिधि नवीन फोन संपर्कदल्लि जॉइन आगिदारे ओके नवीन ई प्रकरणक्के संबंधपट्टंते एल्लवू कूड ईग तार्किक अंत्य काणुवंत सागता इदे याकंद्रे ईग अवरन्न पोलीस कस्टडिगे ओप्पिसलागिदे सद्य 5 दिनगळवरेगे ईग मत्तोंदु कडे नावु नोडोदाद्रे अवरिगे यावुदे रीतियादंत आरोग्य समस्ये इल्ल अन्नुवंत तार्किक अंत्यक्के बंत कोर्ट अंत ಸಂತೋಷ್ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಪೊಲೀಸರು 5 ದಿನಗಳನ್ನ ಶ್ರೀಗಳನ್ನ ವಶಕ್ಕೆ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಈಗಾಗಲೇ ಅರಿಸಿ ಹೊರಟಿಕೊಂಡದ್ದು 5 ದಿನಗಳ ಕಾಲ ಶ್ರೀಗಳನ್ನ ಪೊಲೀಸರ ವಶಕ್ಕೆ ನೀಡಿದೆ ಇದರ ನಡುವೆ ಶ್ರೀಗಳ ಆರೋಗ್ಯ ಸಮಸ್ಯೆಯನ್ನ ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತದ್ದು ಯಾಕಂದ್ರೆ ಶ್ರೀಗಳಲ್ಲಿ ಈಗಾಗಲೇ ವಯಸ್ಸಾಜವಾಗಿ ಒಂದಷ್ಟು ಬಿಪಿ ಶುಗರ್ ಅಂತ ಸಮಸ್ಯೆ ಇರುತ್ತೆ ಜೊತೆಗೆ ಸ್ಟೇ ಸಂಬಂಧಿತ ಸಮಸ್ಯೆಗಳು ಜೊತೆಗೆ ಈ ಹಿಂದೆ ಅವರು ಕೋರ್ಟ್ ನಲ್ಲಿ ಅಂದ್ರೆ ಕೋವಿಡ್ ಇಂದಾಗಿ ಕೂಡ ಒಂದಷ್ಟು ಲಂಗ್ಸ್ ನಲ್ಲಿ ಕೂಡ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಈ ವಿಚಾರವಾಗಿ ಇಟ್ಕೊಂಡು ಶ್ರೀಗಳ ಪರ ವಕೀಲರು ಕೂಡ ಆರೋಗ್ಯ ಸಮಸ್ಯೆಯನ್ನು ಕೂಡ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಒಂದು ವೇಳೆ ಶ್ರೀಗಳು ಕೋರ್ಟ್ ನೇನು ಪೊಲೀಸರ ವಶದಲ್ಲಿ ಇದ್ರು ಕೂಡ ಆಸ್ಪತ್ರೆಗೆ ದಾಖಲಾಗುವಂತ ಸದಸ್ಯಗಳು ಕೂಡ ಇರುವಂತದ್ದು ಹಾಗಾಗಿ ಪೊಲೀಸರು ಶ್ರೀಗಳು ಯಾವಾಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಆ ನಂತರದಲ್ಲಿ ಒಂದಷ್ಟು ವಿಚಾರಣೆ ಮಾಡುವಂತ ಸದಸ್ಯ ಕೂಡ ಇರುವಂತದ್ದು ಸಂತೋಷ್ ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಈ ಪ್ರಕರಣದಲ್ಲಿ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರನ್ನ ಮೊದಲಿಗೆ ವಿಚಾರಣೆಗೆ ಹಾಜರುಪಡಿಸಲಾಗುವುದಿಲ್ಲ ಆ ನಂತರದಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ಇದೆ ಆ ರಿಪೋರ್ಟ್ ಅನ್ನು ತಂದು ಒಪ್ಪಿಸಬೇಕು ಅಂತ ಕೂಡ ಹೇಳುತ್ತೆ ಸದ್ಯ ಅವರ ಆರೋಗ್ಯದ ಏನು ರಿಪೋರ್ಟ್ ಅನ್ನು ನೋಡಿದಂತ ನ್ಯಾಯಾಲಯ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಗಂಭೀರ ಸಮಸ್ಯೆ ಇಲ್ಲ ಅನ್ನುವಂತ ತಾರ್ಕಿಕ ಅಂತ್ಯಕ್ಕೆ ಬಂದಿದ್ಯಾ ಹೇಗೆ ಅಂತ ಸಂತೋಷ್ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಾಕಂದ್ರೆ ಶ್ರೀಗಳ ಆರೋಗ್ಯ ವಿಚಾರವಾಗಿ ಕೋರ್ಟ್ ಯಾವುದೇ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಯಾಕಂದ್ರೆ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತೇಳಿ ಈಗಾಗಲೇ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರುಗಳು ಹೇಳಿರುವಂತದ್ದು ಜೊತೆಗೆ ಇನ್ನೊಂದು ಕಡೆ ದಾವಣಗೆರೆ ಹೃದಯರೋಗ ಆಸ್ಪತ್ರೆಗಳು ಕೂಡ ಈಗ ಡಾಕ್ಟರ್ಗಳು ಕೂಡ ಬಂದು ಈಗಾಗಲೇ ಆರೋಗ್ಯ ತಪಾಸಣೆಯನ್ನು ಮಾಡಿರುವಂತದ್ದು ವಯಸ್ಸಾಜವಾಗಿ ಶ್ರೀಗಳಿಗೆ ಬಿಪಿ ಇರುವ ಯಾಕಂದ್ರೆ ಒಂದು ಕಡೆ ಬಂಧನ ಆದ ನಂತರದಲ್ಲಿ ಶ್ರೀಗಳು ಕೂಡ ಒಂದಷ್ಟು ಹಿಂದೆ ಅವರು ಕೂಡ ಒಂದಷ್ಟು ಭಯಭೀತರಾಗಿರುತ್ತದೆ ಅದೇ ಕಾರಣಕ್ಕಾಗಿ ಅವರ ಬಿಪಿ ಕೂಡ ಹೆಚ್ಚಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಹಾಗಾಗಿ ಒಂದು ಕಡೆ ಶ್ರೀಗಳ ಆರೋಗ್ಯದ ಬಗ್ಗೆ ಕೂಡ ಗಮನದಲ್ಲಿಟ್ಟುಕೊಂಡು ವಿಚಾರಣೆಯನ್ನ ಮುಂದುವರಿಸುವ ಸಲುವಾಗಿ ಪೊಲೀಸರ ವಶಕ್ಕೆ ಇದೀಗ ನೀಡಿರುವಂತದ್ದು ಸಂತೋಷ್ ಓಕೆ ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗೆ